ಎನ್ನ ಪತಿಯು ರೇಣುಕ 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 ಎಂದು ಏಳು ಬಾರಿ ಹೇಳುವುದಾಗಿ ನಾನು ನೀರು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಈ ಮಧ್ಯದಲ್ಲಿ ಏನೋ ಅವಶ್ಯಕರು ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು. ಪ್ರತಿದಿನವೂ ತರುತ್ತಿದ್ದೆ ಮರುಳಿನ ಕೊಳದಲ್ಲಿದ್ದ ಕರವು ಈಗ ನನ್ನ ಕಾಮದ ಬುದ್ಧಿ ಅರಿಯದ ಕರಿ ಶ್ರೀ ದುರಾತ್ಮಳೆ ಪಾಲಿಕ್ಕರು ಎಣ್ಣ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರತತ್ವ ನಾನೆಂದಿಗೂ ಬಯಸಲಾರೆಂದು ಬಯಸಲಾರೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗ ತಗೋಯಿತು. ನೀನು ಪತಿವ್ರತೆಯೇ, ಪತಿಗೆ ತಕ್ಕ ಸತಿಯೇ, ಸುಖದ ಸುತ್ಪತ್ತಿಯಲ್ಲಿ ತುಪ್ಪದಲ್ಲಿ ತುತ್ತೆತ್ತಿ ಸುಖದ ಸುತ್ಪತ್ತಿಯಲ್ಲಿ ತುಪ್ಪದಲ್ಲಿ ತುತ್ತೆತ್ತೆ ತಿಂದು ತಿರುಗಾಡುತ್ತಿರುವ ನಿನಗೆ ಈಗ ಸತಿ ಧರ್ಮದಲ್ಲಿ ಸತಿ ಧರ್ಮವನ್ನೇ ಮೀರಿ ನಡೆದ ನಿನಗೆ ಈಗ ನನ್ನ ಪಾದ ಮುಟ್ಟಲಕ್ಕೆ ನೀನು ಅರ್ಹತಳಲ್ಲ. ಇನ್ನು ನಿನ್ನ ಮುಖವನ್ನು ನಿನಗೆ ತೋರಿಸಬೇಡ. ಮಾತಾಡದಿರು ಮೂರ್ಖರೇ, ಬೇಡ ಎಣ್ಣ ಕೊಡರಗಳೇ. ಅಳು ಅಳುವಿನಲ್ಲಿ ಇದರ ಮಾತ್ರವು ತಪ್ಪು ಮಾಡಿಲ್ಲ. ನೀನು ಹೋಗಿದ್ದೇನೋ ಮಧ್ಯದಲ್ಲಿ ಏನೋ ಅಪಶಕರವಾಯಿತು. ಏ ಮೂರ್ಖ ಸ್ವಾಮಿ, ಏ ಸ್ವಾಮಿ ಸ್ವಾಮಿ ಸ್ವಾಮಿಯನ್ನು ಬಂದರೆ ಮಾತ್ರ ನಾನು ನನ್ನ ಮನ ಕರೆದಿಸುವ. ಏ ಮೂರ್ಖ ಹೇಳಿವ್ರೆ ಚೆನ್ನಾಗಿ ಕೇಳು. ಕನಕ ಗೌರವಾಗಿಲ್ಲ ದವಳು ನೀನು ನಾನಡೆ ನೋಡಿ ನಾನೋ ಪಲಾರೆ ಕನಕ ಗೌರವಾಗಿಲ್ಲ ದವಳು ಕ್ಷಣಿಕ ಸುಖ ಕಾಡಿ ಮನ ಸೋತು. ಏ ಅದಮಳೇ, ಕ್ಷಣಿಕ ಸುಖಕ್ಕಾಗಿ ಮನ ಸೋತು ಸಾಕ್ಷಿ ಕರ್ಮವನ್ನು ಮೀರಿದ್ರೆ ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆ ನಂಟಿಸಿಕೊಂಡೆ ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ. ಏ ಅದಮಳೇ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನು ಅನುಭೋಗಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಪಿಡಿದು ಸಾಧ್ವಿ ಶಿರೋಮಣಿ ಎಂದೆನಿಸಿ ಸಾಧ್ವಿ ಶಿರೋಮಣಿ ಎಂದು ಮೂರು ಮಕ್ಕಳ ತಾಯಿಯಾಗಿ ಉಪ್ಪಿನ ಸಮಯದಲ್ಲಿ ಮುಪ್ಪಿನ ಸಮಯದಲ್ಲಿ ಭಕ್ತದನ
ಮೇಲೆ ಅತಿಮೋಹವೇ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾಗಿದೆ ಮೂರ್ಖರೇ ಪರಮಘಾತಗಳೇ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗಾಯಿತು ಎಂದುಕೊಂಡಿಯ ಸ್ವಾಮಿ. ನೋಡಿದ ಮಾತ್ರಕ್ಕೆ ಕೇಳಿದ